ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ನನ್ನ ಚಾನಲ್ಗೆ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಈ ಒಂದು ವಿಡಿಯೋದಲ್ಲಿ ಮಾತು ಬೆಳ್ಳಿ ಮೌನ ಬಂಗಾರ ಎನ್ನುವಂತಹ ಗಾದೆ ಮಾತಿಗೆ ವಿವರಣೆಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ಮೊದಲು ಯಾರೆಲ್ಲ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋಗಳನ್ನು ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಒಂದು ಲೈಕನ್ನು ಕೊಡಿ. ನಿಮ್ಮ ಪ್ರೋತ್ಸಾಹನೇ ನಾವು ಹೊಸ ಹೊಸ ವಿಡಿಯೋಗಳನ್ನು ತೊಗೊಂಡು ಬರೋಕ್ಕೆ ಒಂದು ಮೋಟಿವೇಶನ್ ಆಗುತ್ತೆ. ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋಗಳನ್ನು ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗಲೇ ನೋಟಿಫೈ ಆಗಿ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ. ಬನ್ನಿ, ಮಾತು ಬೆಳ್ಳಿ ಮೌನ ಬಂಗಾರ ಅನ್ನೋ ಒಂದು ಗಾದೆ ಮಾತಿಗೆ ವಿವರಣೆಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಮತ್ತು ಪದವಿ ಪೂರ್ವ ವಿದ್ಯಾರ್ಥಿಗಳಿಗೂ ಕೂಡ ಅತ್ಯಂತ ಉಪಯುಕ್ತವಾದಂತಹ ಗಾದೆ ಮಾತು ಇದಾಗಿದೆ. ಮೊದಲಿಗೆ ಗಾದೆಯ ಮಹತ್ವ. ಗಾದೆ ವೇದಕ್ಕೆ ಸಮಾನ, ವೇದ ಸುಳ್ಳಾದರೂ ಗಾದೆ ಸುಳ್ಳಾಗುವುದಿಲ್ಲ ಎನ್ನುವಂತಹ ಒಂದು ಮಾತೇ ಇದೆ. ನಮ್ಮ ಬದುಕನ್ನು ನಾವು ಅರ್ಥ ಮಾಡಿಕೊಳ್ಳೋದಕ್ಕೆ ಮಾರ್ಗದರ್ಶಕಗಳಾಗಿವೆ ಈ ಒಂದು ಗಾದೆ ಮಾತುಗಳು. ಈ ಒಂದು ಗಾದೆಗಳ ಮಹತ್ವವನ್ನು ತಿಳಿಸುವಂತಹ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗುವುದಿಲ್ಲ ಎನ್ನುವಂತಹ ಮತ್ತೊಂದು ಗಾದೆ ಮಾತೇ ಇದೆ. ಈ ಮಾತು ಬೆಳ್ಳಿ ಮೌನ ಬಂಗಾರ ಎನ್ನುವಂತಹದ್ದು ಕನ್ನಡದ ಪ್ರಸಿದ್ಧ ಗಾದೆ ಮಾತುಗಳಲ್ಲಿ ಒಂದಾಗಿದೆ. ಗಾದೆ ಎನ್ನುವುದು ಅನುಭವದ ಮೂಸೆಯಿಂದ ಹೊರಹೊಮ್ಮಿದಂತಹ ನುಡಿಗಳಾಗಿವೆ. ಈ ಒಂದು ಗಾದೆ ಮಾತುಗಳು ಅನುಭವ ಹಾಗೂ ಲೋಕದ ಅನುಭವಗಳಿಂದ ಪ್ರೇರಿತವಾದಂತಹ ನುಡಿಗಳಾಗಿವೆ. ನಮ್ಮ ಹಿರಿಯರು ನುಡಿದಂತಹ ಈ ನುಡಿಮುತ್ತುಗಳು ನಮ್ಮ ಜೀವನಕ್ಕೆ ಮಾರ್ಗದರ್ಶಕಗಳು ಕೂಡ ಆಗಿವೆ. ಹಾಗಾದರೆ ಏನು ಈ ಮಾತು ಬೆಳ್ಳಿ ಮೌನ ಬಂಗಾರ ಅಂದರೆ ನೋಡೋಣ. ನಾವು ಆಡುವಂತಹ ಮಾತಿಗೆ ತುಂಬಾ ಬೆಲೆ ಇದೆ. ಆ ಮಾತು ತುಂಬ ಶಕ್ತಿಯುತವಾದದ್ದು. ಮಾತಿನಿಂದ ನಾವು ಒಳ್ಳೆಯ ಸಾಧನೆಗಳನ್ನು ಕೂಡ ಸಾಧಿಸಬಹುದು. ಉತ್ತಮ ಮಾತಿನಿಂದ ಅನೇಕ ಸಮಸ್ಯೆಗಳನ್ನು ಕೂಡ ನಾವು ಉತ್ತಮ ಮಾತುಗಳಿಂದ ಸರಿಪಡಿಸಿಕೊಳ್ಳಬಹುದು. ಆದರೆ ಕೆಲವೊಮ್ಮೆ ಮೌನವೂ ಕೂಡ ಮಾತಿಗಿಂತಲೂ ಹೆಚ್ಚು ಮಹತ್ವವನ್ನು ಪಡ್ಕೊಳ್ಳುತ್ತೆ. ಆ ಒಂದು ಮೌನ ಕೂಡ ಶಕ್ತಿಯುತವಾಗಿರುತ್ತದೆ. ಅಂತಹ ಸಂದರ್ಭಗಳಲ್ಲಿ ಮಾತನಾಡುವುದಕ್ಕಿಂತ ಮೌನವಾಗಿರುವುದೇ ಉತ್ತಮ. ಕೆಲವೊಮ್ಮೆ ಮಾತುಗಳು ಮಾರಕವಾಗುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಅಂತಹ ಸಂದರ್ಭಗಳಲ್ಲಿ ನಾವು ಮೌನವಾಗಿದ್ದು ಅಪವಾದಗಳನ್ನು ತಂದಿಟ್ಟುಕೊಳ್ಳುವುದಕ್ಕೆ ಬದಲಾಗಿ ಮೌನವಾಗಿ ಇರುವುದು ಒಳಿತು. ಆದ್ದರಿಂದಲೇ ನಮ್ಮ ಹಿರಿಯರು ಹೇಳುವುದು ಮಾತು ಬೆಳ್ಳಿ ಮೌನ ಬಂಗಾರ ಎಂಬುದಾಗಿ. ನಾವು ಆಡುವಂತಹ ಮಾತು ಅಳೆದು ತೂಗಿ ಮಾತನಾಡಬೇಕು, ಯೋಚಿಸಿ ಮಾತನಾಡಬೇಕು. ಮಾತನಾಡುವುದು ಕೂಡ ಒಂದು ಕಲೆ. ಸಂದರ್ಭಕ್ಕೆ ತಕ್ಕಂತೆ ಸಮಯಕ್ಕೆ ತಕ್ಕಂತೆ ನಾವು ಮಾತನ್ನು ಆಡಬೇಕು. ಆ ಕಲೆಯನ್ನು ತಿಳಿಯದವನಾಡುವಂತಹ ಮಾತಿನಿಂದ ಕೆಲವೊಮ್ಮೆ ಸಮಸ್ಯೆಗಳು ತೊಂದರೆಗಳು ಕೂಡ ಉಂಟಾಗುತ್ತವೆ. ಆದ್ದರಿಂದ ನಾವು ಆಡುವಂತಹ ಮಾತುಗಳು ಮುತ್ತಿನಂತೆ ನಾವು ಬಳಸಬೇಕು. ಅದನ್ನೇ ಕುರಿತು ಸರ್ವಜ್ಞ ಕವಿಯ ಹಾಗೂ ಬಸವಣ್ಣ ಅವರು ಕೂಡ ವಚನಗಳನ್ನು ರಚನೆ ಮಾಡಿದ್ದಾರೆ. ಬಸವಣ್ಣ ಅವರು ನಾವು ಆಡುವಂತಹ ಮಾತು ಮುತ್ತಿನಂತೆ ಇರಬೇಕು, ಸ್ಫಟಿಕದ ಶಲಾಕೆಯಂತಿರಬೇಕು ಅಂತ ವಚನನೇ ರಚನೆ ಮಾಡಿದ್ದಾರೆ. ಆದ್ದರಿಂದಲೇ ನಾವು ಆಡುವಂತಹ ಮಾತನ್ನು ಆಲೋಚಿಸಿ ಆಡಬೇಕು. ಮಾತು ಆಡಿದರೆ ಹೋಯಿತು, ಮುತ್ತು ಒಡೆದರೆ ಹೋಯಿತು ಎನ್ನುವಂತಹ ಈ ಗಾದೆ ಮಾತಿಗೆ ಮತ್ತಷ್ಟು ಪುಷ್ಟಿಯನ್ನು ಕೊಡುವಂತಹ ಮತ್ತೊಂದು ಗಾದೆ ಮಾತನ್ನು ಕೂಡ ನಾವು ನೋಡಬಹುದು. ಅದೇನೆ, ಮಾತು ಆಡಿದರೆ ಹೋಯಿತು, ಮುತ್ತು ಒಡೆದರೆ ಹೋಯಿತು ಎನ್ನುವಂತಹ ಮತ್ತೊಂದು ಗಾದೆ ಮಾತು. ಹೀಗೆ ನಮ್ಮ ಹಿರಿಯರು ಅನುಭವದಿಂದ ನುಡಿದಂತಹ ನುಡಿಮುತ್ತುಗಳಾಗಿವೆ ಈ ಗಾದೆ ಮಾತುಗಳು. ಇದಾಗಿದೆ ವಿದ್ಯಾರ್ಥಿಗಳೇ ಮಾತು ಬೆಳ್ಳಿ ಮೌನ ಬಂಗಾರ ಗಾದೆ ಮಾತಿಗೆ ವಿವರಣೆ. ಮತ್ತೆ ಹೊಸದೊಂದು ವಿಡಿಯೋದಲ್ಲಿ ಮತ್ತೊಂದು ಹೊಸ ಗಾದೆಯ ವಿವರಣೆಯನ್ನು ತಿಳಿಸ್ಕೊಡ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು.